ಎಲ್ರಿಗೂ ನಮಸ್ಕಾರ, ಮತ್ತೊಂದು ಸಂಚಿಕೆ ಸ್ವಾಗತ. ಇಂದಿನ ಸಂಚಿಕೆ ಪುರಾತನ ಕಾಲದಿಂದಲೂ ಈ ಒಂದು ಸಂಪ್ರದಾಯ ಉತ್ತನ ಮನೆಯ ಕುಟುಂಬಸ್ಥರು ನಡೆದುಕೊಂಡು ಬಂದಿರುತ್ತಾರೆ. ಚಿನಕರ ದೋಣಿ ಅಂತ. ಈ ದೋಣಿಯನ್ನು ಬಿಡುವುದು ಹೇಗಂತ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಕುಂದಾಪುರ ತಾಲೂಕಿನ ಗಂಗೊಳ್ಳಿಯ ದಾಕು ಹಿತ್ಲುವಿನಲ್ಲಿ ಉತ್ತನ ಮನೆ ಕುಟುಂಬಸ್ಥರು ಚೀಣಿಕಾರನ ದೋಣಿ ಬಿಡುವುದು ಎಂಬ ಜನಪದ ಸೊಗಡಿನ ಧಾರ್ಮಿಕ ವಿಧಿವಿಧಾನಗಳನ್ನು ಬಹಳ ಶ್ರದ್ಧೆ ಭಕ್ತಿಯಿಂದ ಆಚರಿಸುತ್ತಾರೆ. ಇದಕ್ಕೆ ಗತಕಾಲದ ಇತಿಹಾಸವಿದೆ. ಉತ್ತನ ಮನೆ ಕುಟುಂಬದ ಹಿರಿಯರ ತಲೆಮಾರುಗಳಿಂದ ಈ ಆಚರಣೆ ನಡೆಯುತ್ತಾ ಬಂದಿದೆ. ಉತ್ತನ ಮನೆ ಕುಟುಂಬದವರಿಗೆ ತುಂಬಾ ಬಡತನವಿತ್ತು, ಜೀವನ ನಡೆಸಲು ತುಂಬಾ ತೊಂದರೆ ಇತ್ತು. ಹೀಗಾಗಿ ಉತ್ತನ ಮನೆ ಕುಟುಂಬದ ಹಿರಿಯರು ಚೀಣಿಕಾರರ ಬಳಿ, ನಮಗೆ ಸಂಕಷ್ಟ ದೂರವಾದರೆ ಪ್ರತಿ ವರ್ಷವೂ ನಿನಗೆ ನೈವೇದ್ಯವನ್ನು ದೋಣಿಯ ಮೂಲಕ ಸಮರ್ಪಿಸುತ್ತೇವೆ ಎಂದು ಹರಕೆ ಹೇಳಿಕೊಳ್ಳುತ್ತಾರೆ. ಬಳಿಕ ಉತ್ತನ ಮನೆ ಕುಟುಂಬಸ್ಥರ ಸಂಕಷ್ಟವೆಲ್ಲವೂ ದೂರವಾಗುತ್ತದೆ. ಅದರಂತೆ ಅನಾದಿ ಕಾಲದಿಂದಲೂ ಉತ್ತನ ಮನೆ ಕುಟುಂಬಸ್ಥರು ಚೀಣಿಕಾರನ ದೋಣಿ ಬಿಡುವ ಈ ಆಚರಣೆಯನ್ನು ಮಾಡುತ್ತಾ ಬಂದಿದ್ದು ಜೀವನದಲ್ಲಿ ಒಳಿತನ್ನು ಕಂಡಿದ್ದಾರೆ. ಒಮ್ಮೆ ಕಾರಣಾಂತರಗಳಿಂದ ಈ ಆಚರಣೆ ನಿಂತು ಹೋದಾಗ ಕುಟುಂಬಸ್ಥರು ಬಹಳ ಕಷ್ಟ ಅನುಭವಿಸಿದರು. ಆಷಾಢ ಮಾಸ ಮುಗಿದು ಬಳಿಕ ಶ್ರಾವಣ ಮಾಸದ ಸಂಕ್ರಾಂತಿಯ ಮರುದಿನ ಪಂಚಗಂಗಾವಳಿಯ ನದಿಯಲ್ಲಿ ಚೀಣಿಕಾರರ ದೋಣಿಯನ್ನು ಬಿಡುತ್ತಾರೆ. ಈ ಚೀಣಿಕಾರನ ದೋಣಿಯನ್ನು ತೆಂಗಿನ ಮರದ ಕಾಯಿಕೊಂಟದಿಂದ ತಯಾರಿಸಲಾಗುತ್ತದೆ. ಕಾಯಿಕೊಂಟವನ್ನು ಕೊಂಕಣಿಯಲ್ಲಿ ಕುಂತಳಿಕೆ ಎಂದು ಕರೆಯುತ್ತಾರೆ. ಈ ಕಾಯಿಕೊಂಟವನ್ನು ಎರಡು ಮೂರು ದಿನಗಳ ಮೊದಲೇ ಹದ ಮಾಡಲು ಬಾವಿಗೆ ಹಾಕುತ್ತಾರೆ. ಬಳಿಕ ಅದನ್ನು ಬಿಸಿಲಿನಲ್ಲಿ ಒಣಗಿಸಲಾಗುತ್ತದೆ. ಈ ಪ್ರಕ್ರಿಯೆ ಮುಗಿದ ಬಳಿಕ ಕಾಯಿಕೊಂಟ ದೋಣಿ ರೂಪದಲ್ಲಿ ಪರಿವರ್ತನೆಯಾಗುತ್ತದೆ. ದೋಣಿಯಲ್ಲಿ ನೈವೇದ್ಯ ಮತ್ತು ಇತರ ಪೂಜಾ ಸಾಮಗ್ರಿಗಳನ್ನು ಊರಿನ ಜನರು ಹರಕೆಯ ರೂಪದಲ್ಲಿ ತರುತ್ತಾರೆ. ಅದರಲ್ಲಿ ಅವಲಕ್ಕಿ, ಊದುಬತ್ತಿ, ಬಹಿಣ, ಸಾಹಿತ್ಯದಂತಹ ಪೂಜಾ ಸಾಮಗ್ರಿಗಳನ್ನು ಹಾಕಿ ಶ್ರೀಚಕ್ರೇಶ್ವರಿ ಅಮ್ಮನವರ ಎದುರಲ್ಲಿ ಪೂಜೆ ಮಾಡುತ್ತಾರೆ. ಅಂತಿಮವಾಗಿ ಈ ಚೀಣಿಕಾರನ ದೋಣಿಗೆ ನಾಲ್ಕು ಬದಿಗಳಲ್ಲಿ ಬಟ್ಟೆಯ ದೊಂದಿ ಮಾಡಿ ಪಂಚಗಂಗಾವಳಿ ನದಿಯ ಮಧ್ಯಭಾಗದಲ್ಲಿ ಬಿಡುತ್ತಾರೆ. ಈ ಹಿನ್ನೆಲೆಯಲ್ಲಿ ಕೊಂಕಣಿ ಕಾರ್ವಿ ಸಮಾಜ ಗಂಗೊಳ್ಳಿ ದಾಕು ಹಿತ್ಲುವಿನ ಉತ್ತನ ಮನೆ ಕುಟುಂಬಸ್ಥರು ಅನಾದಿ ಕಾಲದಿಂದಲೂ ಆರಾಧಿಸಿಕೊಂಡು ಬಂದಿರುವ ಈ ಚೀಣಿಕಾರನ ದೋಣಿ ಬಿಡುವ ಧಾರ್ಮಿಕ ಆಚರಣೆಯು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿದೆ. ಐ ಜೋಸ 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 ಐ
Thank you.